ಹಾಯ್ ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ಎಸ್ ಕೆ ಕುಕ್ಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ತುಂಬ ರುಚಿಕರವಾದಂತಹ ಮೊಟ್ಟೆ ಕರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ, ಹಾಗೆಯೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ನಾನು ಹಾಕೋ ವೀಡಿಯೋಗಳೆಲ್ಲ ನಿಮಗೆ ಮೊದಲು ಬರುತ್ತೆ. ಬನ್ನಿ ಈಗ ಈ ಮೊಟ್ಟೆ ಕರಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಒಂದು ಡಜನ್ನಷ್ಟು ಮೊಟ್ಟೆ ತಗೊಂಡಿದ್ದೀನಿ, ಅದನ್ನು ಬೇಯೋಕ್ಕಿಟ್ಟಿದ್ದೀನಿ. ಹಾಗೆಯೇ ಒಂದು 6 ಟೊಮೊಟೊ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 200 ಗ್ರಾಮ್ನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ, ಒಂದು 2 ಟೇಬಲ್ ಸ್ಪೂನು ಖಾರದ ಪುಡಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಅರಿಶಿನ ಪುಡಿ, ಗೋಡಂಬಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಒಂದು 6 ಈರುಳ್ಳಿನ ಹಚ್ಚಿ ತಗೊಂಡಿದ್ದೀನಿ, ಗರಂ ಮಸಾಲ ಒಂದು 2 ಟೇಬಲ್ ಸ್ಪೂನು, ಧನಿಯಾ ಪುಡಿ ಒಂದು 2 ಟೇಬಲ್ ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 2 ಪ್ಯಾಕೆಟ್ ತಗೊಂಡಿದ್ದೀನಿ, ಒಂದು 1/4 ಕಪ್ನಷ್ಟು ಮೊಸರು ತಗೊಂಡಿದ್ದೀನಿ, ಒಂದು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರು, ಒಂದು 2 ಪಲಾವ್ ಎಲೆ, ಒಂದೆರಡು ಚಕ್ಕೆ, ಒಂದೆರಡು ಲವಂಗ, ಒಂದು 3 ಏಲಕ್ಕಿ, ಒಂದು ಮರಾಠೆ ಮಗ್ಗು, ಒಂದು ನಕ್ಷತ್ರದ ಹೂವು, ಇಷ್ಟನ್ನು ನಾನು ತಗೊಂಡಿದ್ದೀನಿ. ಈಗ ನೋಡಿ ಮೊಟ್ಟೆ ಬೆಂದಾಯಿತು, ಈಗ ಇದನ್ನು ಆರಲಿಕ್ಕೆ ನಾನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಒಂದು ಬಾಣಲಿಗೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಕಾದಮೇಲೆ ನಾವು ತಗೊಂಡಿದ್ದ ಮಸಾಲೆ ಐಟಮ್ಗಳನ್ನೆಲ್ಲ ಸೇರಿಸ್ಕೋಬೇಕು. ಅದು ಸ್ವಲ್ಪ ಫ್ರೈ ಆಗಬೇಕು, ತುಂಬ ನೆನೆಸಿ ಅದು ಬೇಡ, ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ಹಚ್ಚಿ ತಗೊಂಡಿದ್ದಂತಹ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಸೇರಿಸ್ಕೋಬೇಕು. ಈಗ ಇದಕ್ಕೆ ನಾವು ತಗೊಂಡಿದ್ದಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಹೊತ್ತು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬೇಯಲಿ. ಅದಾದಮೇಲೆ ನಾನು ಹಚ್ಕೊಂಡಿದ್ದಂತಹ ಟೊಮೆಟೊನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಟೊಮೆಟೊನು ಅಷ್ಟೇ ಸ್ವಲ್ಪ ಬೇಯಬೇಕು. ಈಗ ನೋಡಿ ಸ್ವಲ್ಪ ಬೆಂದಾಯಿತು. ಈಗ ಇದಕ್ಕೆ ನಾನು ಪೆಪ್ಪರ್ ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲ, ಖಾರದ ಪುಡಿ ಇಷ್ಟೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಈಗ ನಾವು ಬೇಯಿಸಿಟ್ಕೊಂಡಿದ್ದಂತಹ ಮೊಟ್ಟೆಯ ಸಿಪ್ಪೆ ತಗೊಂಡು ಅದನ್ನು ನಾನು 2 ಹೋಳು ಮಾಡ್ಕೊತಾ ಇದ್ದೀನಿ. ನೀವು 4 ಹೋಳು ಬೇಕಂದರೂ ಮಾಡ್ಕೊಬೋದು, ಇಲ್ಲಾಂದರೆ ಅದೇ ಥರ ಉಂಡೆ ಬೇಕಾದ್ರೂ ಹಾಕ್ಕೊಬೋದು. ನಿಮ್ಮ ಅನಿಸಿಕೆ ಯಾವ ಥರ ನಿಮ್ಗೆ ಇಷ್ಟ ಆಗುತ್ತೆ ಆ ಥರ ಮಾಡ್ಕೋಬೋದು. ನಾನು ಈಗ ಇದನ್ನು 2 ಭಾಗ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಜಾರ್ಗೆ ನಾವು ತಗೊಂಡಿದ್ದಂತಹ ಗೋಡಂಬಿ ಮತ್ತು ಮೊಸರು ಸೇರಿಸಿ ಚೆನ್ನಾಗಿ ರುಬ್ಕೊಂಡು ಸೈಡ್ಗೆ ಎತ್ತಿಟ್ಕೋಬೇಕು. ಈಗ ನೋಡಿ ಒಗ್ಗರಣೆ ಬೆಂದಾಯಿತು. ಈಗ ಇದಕ್ಕೆ ನಾವು ತಗೊಂಡಿದ್ದಂತಹ ಅರಿಶಿನ ಪೌಡ್ರು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದಾದಮೇಲೆ ನಾವು ಕಡಲೆ ಹಿಟ್ಟು ತಗೊಂಡಿದ್ವಿ ಅದನ್ನು ಸ್ವಲ್ಪ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಲಸಿ ಅದನ್ನು ನಾನು ಈ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಈಗ ಇದು ಸ್ವಲ್ಪ ಹೊತ್ತು ಬೇಯಲಿ. ನೋಡಿ ಸ್ವಲ್ಪ ಹೊತ್ತು ಬೆಂದಾಯಿತು. ಈಗ ನಾವು ಗೋಡಂಬಿ ಮತ್ತು ಮೊಸರನ್ನ ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿರ್ಬೇಕು. ಒಗ್ಗರಣೆ ಹಾಕಿದಾಗಿಂದನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಸಿದೋಗ್ಬಿಡುತ್ತೆ. ತಳ ಸಿದೋದ್ರೆ ಅಡುಗೆ ಟೇಸ್ಟೇ ಹೊರಟೋಗುತ್ತೆ. ಫ್ರೆಂಡ್ಸ್, ಮಕ್ಕಳಿಗೆ ಹಾಗೂ ಮನೇಲಿ ಯಾರಾದರೂ ನೆಂಟರು ಬಂದಾಗ ಈ ಥರ ಮೊಟ್ಟೆ ಕರಿ ಮಾಡಿ ನಾವು ಚಪಾತಿನೋ ಪೂರಿನೋ ಅಥವಾ ಪರೋಟನೋ ಏನಾದರೂ ಒಂದು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿ. ಈಗ ನೋಡಿ ಇದು ಒಗ್ಗರಣೆ ಎಲ್ಲನೂ ನೀಟಾಗಿ ಬೆಂದಾಯಿತು. ಇದಕ್ಕೆ ನಾನು ಹೋಳು ಮಾಡಿ ಇಟ್ಕೊಂಡಿದ್ದಂತಹ ಮೊಟ್ಟೆನ ಸೇರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಾಗಿರುತ್ತೆ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ಇದನ್ನು ತುಂಬಾ ಮಿಕ್ಸ್ ಮಾಡೋದು ಬೇಡ, ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೋಬೇಕು. ತುಂಬ ಫಾಸ್ಟಾಗೆಲ್ಲ ತಿರುಗಿಸ್ಬಿಟ್ರೆ ಎಲ್ಲೋ ಕಲರ್ ಎಲ್ಲನ ಕದ್ರೋಗ್ಬಿಡುತ್ತೆ. ಈಗ ನೋಡಿ ರೆಡಿ ಆಯಿತು ನಮ್ಮ ಮೊಟ್ಟೆ ಕರಿ. ಈಗ ಇದಕ್ಕೆ ನಾನು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.